हलो फ्रेंड गौडर कई रुचि स्वागत ना अश्विनी मतलब ऐन गा हवरेका हूली इत मैसूर स्टैल ना मैसूर मैसूर स्टैल मत टेस्टी आगे मत स्वल्प हूलिया चलते चली टेमल सूपर टेस्ट रुचि बेगं सामग्री हेल्ती कमी टाइम कमी सामग्री इकूल चना गा हूली हेगंत तोर्सको फस्ट बे सामग्री नोट मोण इवरेका नोर वणगी हवरेका स्वल्प काय तुरी एणे उपु मत सांबार पौडर निम्न सांबार पौडर तो स्वल्प हुण्सेणु आलूगड्डे तक बदनेकायर गुंडद सर उद्द सर तक मत एर टोमेटो मत वो मत स्वल बी नी दुडे हेगंत फस्ट नोट नोड़ बनी नो प्यान इकोरेका हाकु चेन रोस्ट मोड़ो ड्राई रोस्ट मे नोर हिंग उको नोर हे चेन्नागी उरिबेकु गुंडके अंत हेळ्तारे आ तर उरकोळ्बेकु नानु निमगे लाइट गोल्डन ब्राउन कलर आगिरुत्ते नानु निमगे तोर्स्तीनि याव तर एनु अंत नोडि ई तर उरकोळ्बेकु नोडि कानिस्ता इदेया लाइट आगि स्वल्प ब्लैक तर आगिदेयल्ल ई तर उरिद्रे चेन्नागिरुत्ते चम्मंत वासने बरुत्ते आ तर उरिबेकु इदना स्वल्प नीर हाकोण तणीर चना तक मत कड़े बिस्नीर इकोबिड़ बिस्नीर कायकड़ चना तोलबिट बिस्नीर हाकि पेसोण इतू कुर चला पात्र टेस्ट चना बरते का तोदिटी ಅಕ್ಕೆ ಡ್ರೈ ಕಾಳು ಆಗಿರೋದ್ರಿಂದ ಹುರಿದ್ಬಿಟ್ಟೆ ತೊಳಿಬೇಕು ಹಾಗಾಗಿ ಒಂದ ಎರಡು ಮೂರು ಸಲ ತೊಳೆದ್ಬಿಟ್ಟು ಕುದಿಯ ಬಿಸಿನೀರಿಗೆ ಈ ಕಾಳನ್ನೆಲ್ಲ ಹಾಕಿ ಬೇಯಿಸೋಣ ನೀರು ಕುದಿತಾ ಇದೆ ಈಗ ಕಾಳೆಲ್ಲ ಹಾಕೋಣ ನೋಡಿ ಸ್ವಲ್ಪ ಚೆನ್ನಾಗಿ ಕಾಳೆಲ್ಲ ಬೇಯಲಿ तोर्स्ता ना का बेयद यहा प्रमाण बेये कावरेका बेयता है आलूगड्डे हाकटी तुद हिटी नोड़ी इनके एल तरकारी कड़े टाइम बेयते अदर स्वल का स्वल का भाग बंद मेले वो आलूगड्डे हाकिदी आमेल बदनेकाय हाकती इू का जो बेयली बदनेकाय सारी आलूगड्डे बेयली टमेटो बेयक हाकोण इतर बेन् स्वल्प बेन मेले रुब के स्वल्प बेली टमेटो बिस्नीर तर बंद्रे रुचि टमेटो इत मसाले रुबदा रुचि बरते टमेटो अदर बेयसकोल्बेकु टमेटो बेयतर इदक्के अर्ध ईरुळ्ळि हाकोण इन अर्ध ईरुळ्ळि ओग्गरणेगे इट्कोंडिदीनि इतर वंदे स्टेप बै स्टेप हाकोद्रिंद रुचि चेना सांबारो अदर ना पात्र इनके कुर मेरे हाकोक नीटी हदवा बंद का मत आलूगड्डे तरकारी अदर वन बै वन हाकु अदार पात्र अदे रुचि नोड़ी बेली कूड़ा चेना टमेटो बंद मेले तेकोण रुब के स्वल्प टमेटो साफ्ट आगे इष्टे साकु तकबड़ो एलू ना तकबड़ो नोड़ इन बेबे टाइमल बदनेकाय हाकबिड़ो वो बदनेकाय टाइमल हाकद्रे बदनेकाय मीडियम बंदी नो
ನೋಡಿ ಒಂದು ನಿಮಿಷ ಆಗ್ತಾ ಬಂತು ಇನ್ನೇನು ನೋಡಿ ಕಾಳೆ ಎಲ್ಲಾ ಸ್ವಲ್ಪ ಬೆಂದಿದೆ ಈ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕೋಣ ಚೆನ್ನಾಗಿ ಬೇಯಲಿ ಉಪ್ಪಲ್ಲ ಎಡ್ಕೊಳ್ಳಿ ಕಾಳಿಗೆ ತರಕಾರಿಗೆಲ್ಲ ಅದಕ್ಕೆ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಕಾಯಿ ತುರಿ ಟೊಮೆಟೊ ಲಾ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಎರಡು ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಇವನ್ನೆಲ್ಲ ರುಬ್ಕೊಳ್ಳೋಣ ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟು ಥಿಕ್ನೆಸ್ ಗೆ ನೀವು ಕಾಯಿ ಟೊಮೆಟೊ ಎಲ್ಲ ಹಾಕೊಳ್ಳಿ ನಿಮಗೆ ಜನ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ಇದು ಏನಿದ್ರು 1 3 2 4 ಮೆಂಬರ್ಸ್ ತಿನ್ನಬಹುದು ಈ ಈ ಐಟಂ ಅಲ್ಲಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರುಬ್ಬಕ್ಕೆ ಮತ್ತೆ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ಳಬೇಕು ಸಾಂಬಾರ್ ಪುಡಿ 1 ಸ್ಪೂನ್ ಮತ್ತೆ ಹಾಗೆ ಅರ್ಧ ಸ್ಪೂನ್ ನಮ್ಮನೆ ಸಾಂಬಾರ್ ಪುಡಿ ಜಾಸ್ತಿ ಖಾರ ಇರುತ್ತೆ ಅದಕ್ಕೋಸ್ಕರ ನಾನು 1/2 ಸ್ಪೂನ್ ಹಾಕೊಂಡಿದ್ದೀನಿ ನಿಮ್ಮನೆ ಸಾಂಬಾರ್ ಪುಡಿ ನಿಮಗೆ ಎಷ್ಟು ಖಾರ ಹಿಡಿಯುತ್ತೆ ಅದ ನೋಡ್ಕೊಂಡು ಸಾಂಬಾರ್ ಪುಡಿ ಹಾಕೊಂಡು ಇದು ಕೂಡ ಒಂದು ರೌಂಡ್ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳಬೇಕು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಹಾಗೆ ಕೆತ್ತಿಟ್ಕೊಳ್ಳೋಣ ಕಾಳು ಎಲ್ಲ ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕು ಕಾಳು ನೋಡಿ ಇಷ್ಟು ಬೆಂದ್ರೆ ಸಾಕು ನೋಡಿ ಎರಡು ಭಾಗ ಆಗ್ತಿದೆ ಹಾಗೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆ ನೋಡಿ ಆಲೂಗಡ್ಡೆ ಎಲ್ಲ ನೋಡಿ ಹಿಂಗಂದ್ರೆ ಸಕ್ಕಟ್ ಆಗುತ್ತೆ ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕೊಂಡು ಬಿಡೋಣ ನೋಡಿ ಸ್ವಲ್ಪ ನೀರು ತೊಳೆದು ಹಾಕ್ತೀನಿ ಜಾರ್ಗೆ ಜಾರ್ದು ಜಾರ್ ತೊಳೆದು ನೀರು ಹಾಕ್ತಾ ಇದೀನಿ ನೋಡಿ ಚೆನ್ನಾಗಿ ಕುದಿಲಿ ಇದು ಹಸಿ ವಾಸನೆ ಇರೋದ್ರಿಂದ ಸಾಂಬಾರ್ ಪೌಡರ್ ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್ ಸಾಂಬಾರ್ ಎಲ್ಲ ಕುದಿತಾ ಇದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಈ ಟೈಮ್ ಅಲ್ಲಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಹುಳಿ ಬೇಕು ಅಂದ್ರೆ ನೀವು ಹಾಕಬಹುದು ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕೋಣ 3 ಟು 4 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಸ್ವಲ್ಪ ಕಾಯಿಲಿ ಕಾದಿದೆ ಜಜ್ಜಿಕೊಂಡಿರೋಂತ ಬೆಳ್ಳುಳ್ಳಿ ಹಾಕೋಣ ಒಂದು 5-6 ಎಸಳು ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇದ್ರೆ ಒಂದು ದೊಡ್ಡ ಗೆಡ್ಡೆ ಹಾಕಬಹುದು ಮತ್ತೆ ಹಾಗೆ ಸ್ವಲ್ಪ ಈರುಳ್ಳಿ ಇಷ್ಟು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಒಗ್ಗರಣೆ ರೆಡಿ ಆಗಿದೆ ಸಾಂಬಾರ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆನ ಕುದಿತಾರೆ ಇದಕ್ಕೆ ಸಾಂಬಾರ್ ಗೆ ಹಾಕೋಣ ನೋಡಿ ಒಂದು 2 ನಿಮಿಷ ಕುದಿಲಿ ಎಷ್ಟು ಗಮ ಗಮ ಅಂತ ಇದೆ ಗೊತ್ತಾ ಸಾಂಬಾರು ಇಷ್ಟು ತೆಳ್ಳಗೆ ಇರಬೇಕು ಸಾಂಬಾರು ಅವಲೇ ಟೇಸ್ಟ್ ಇರೋದು ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ನೋಡಿ ಒಂದೆರಡು ನಿಮಿಷ ಕುದಿಲಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಅವರೆಕಾಳು ಹುಳಿ ಅಥವಾ ಸಾಂಬಾರು ಏನಾದರೂ ಹೇಳ್ಬೋದು ಮುದ್ದೆ ಜೊತೆ ಮತ್ತೆ ಅನ್ನದ ಜೊತೆ ಅಂತೂ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಬಂದಿದೆ ಈ ಚಳಿಗೆ ಸ್ವಲ್ಪ ಹುಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೌಡ್ರ ಚಾನೆಲ್ ಕೈ ರುಚಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ